ಲೋಕಸಭಾ ಚುನಾವಣೆಯ ಬಳಿಕ ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತಾ ಎನ್ನುವಂತಹ ಸುಳಿವನ್ನ ಮಹಾರಾಷ್ಟ ಸಿಎಂ ಏಕನಾಥ ಶಿಂದೆ ಅವರು ಪರೋಕ್ಷವಾಗಿ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲೂ ರಾಜ್ಯದ ಬಿಜೆಪಿ ನಾಯಕರು ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಇದರ ಬೆನ್ನಲ್ಲೇ ಮಹಾರಾಷ್ಟ್ರ ಸಿಎಂ ಅವರು ನೀಡಿರುವಂತಹ ಸ್ಫೋಟಕ ಹೇಳಿಕೆ ಭಾರಿ ಕುತೂಹಲಕ್ಕೆ ಮೂಡಿಸಿದೆ. ಏಕನಾಥ್ ಶಿಂದೆ ಅವರ ಹೇಳಿಕೆ ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಪುಷ್ಟಿ ನೀಡಿದ್ದು ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ. ಅವ್ರು ಹೇಳಿದ್ರು ಕರ್ನಾಟಕದಲ್ಲಿಯೂ ನಾತ್ ಆಪರೇಷನ್ ಮಾಡೋದಿದೆ ಅಂತ ಅಂದ್ರು. ನಾತ್ ಆಪರೇಷನ್ ಅಂತ ಅಂದ್ರೆ ಏನು ಅಂತ ಕೇಳಿದೆ. ನೀವು ಮಹಾರಾಷ್ಟ್ರದ ಮಹಾಗಠಬಂಧನ ಸರ್ಕಾರ ಪತನ ಮಾಡಿದ್ರಿ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕವಿದೆ ಅಂತ ಅಂದಿದ್ರು ಅಂತ ಮಹಾ ಸಿಎಂ ಹೇಳಿದ್ದಾರೆ. ಇನ್ನು ಸತಾರದಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಸರ್ಕಾರ ಪತನ ಮಾಡಲು ತೆರೆಮರೆಯಲ್ಲಿ ಸರ್ಕಸ್ ನಡೀತಾ ಇದೆ. ಲೋಕಸಭಾ ಬಳಿಕ ಕರ್ನಾಟಕಕ್ಕೆ ಬರಬೇಕಾಗ್ತದೆ, ನಿಮ್ಮ ಅನುಭವ ನಮಗೆ ಕೆಲಸಕ್ಕೆ ಬರ್ತದೆ ಅಂತ ಇಲ್ಲಿನ ನಾಯಕರು ಮನವಿ ಮಾಡಿದ್ರಂತೆ. ಇದರೊಂದಿಗೆ ಕಾಂಗ್ರೆಸ್ ಸರ್ಕಾರದ ಪತನದ ಸುಳಿವನ್ನ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ನೀಡಿದ್ರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಇದರೊಂದಿಗೆ ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಆಪರೇಷನ್ ನಡೆಯುತ್ತಾ ಮಹಾ ಮಾಡೆಲ್ನಲ್ಲಿ ಆಪರೇಷನ್ ಮಾಡಲು ತಯಾರಿ ನಡೆದಿದ್ಯಾ? ಇನ್ನು 136 ಪ್ಲಸ್ ಸೀಟ್ಗಳನ್ನು ಹೊಂದಿರುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಕೆಡವೋದು ಅಷ್ಟೊಂದು ಸುಲಭನಾ? ಮಹಾರಾಷ್ಟ್ರ ಸಿಎಂ ನೀಡಿರುವ ಹೇಳಿಕೆ ಚುನಾವಣೆಯ ತಂತ್ರವೋ ಅಥವಾ ಅಸಲಿ ಆಟದ ಮುನ್ಸೂಚನೆಯೋ? ಕರ್ನಾಟಕ ಅಜಿತ್ ಪವಾರ್ ಯಾರು ಆಗ್ತಾರೆ? ಕರ್ನಾಟಕದ ಏಕನಾಥ್ ಶಿಂದೆ ಯಾರು ಎಂಬ ಪ್ರಶ್ನೆಗಳು ಸದ್ಯ ಎದುರಾಗಿದೆ. ಇನ್ನು ಆಪರೇಷನ್ ಕಮಲ ಕುರಿತು ಏಕನಾಥ್ ಶಿಂದೆ ಹೇಳಿಕೆ ಹಿನ್ನೆಲೆ ಪ್ರತಿಕ್ರಿಯೆ ನೀಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಮೆ ಅವರಿಗೆ. ಅವರು ಭ್ರಮೆಯಲ್ಲಿದ್ದಾರೆ, ಯಾವ ಕಾರಣಕ್ಕೂ ಆಪರೇಷನ್ ಮಾಡಲು ಆಗಲ್ಲ, ಮಹಾರಾಷ್ಟ್ರ ರೀತಿ ಇಲ್ಲಿ ಆಗಲ್ಲ, ಸಂಸತ್ ಚುನಾವಣೆಯಲ್ಲೂ ಬಿಜೆಪಿ ಸೋಲುತ್ತೆ, ಸರ್ಕಾರ ಅಸ್ಥಿರಗೊಳಿಸಲು ಇಲ್ಲಿಯವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ, ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರು ಆದರೂ ಆಪರೇಷನ್ ಸಕ್ಸಸ್ ಆಗಿಲ್ಲ, ಈ ಬಾರಿ ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ, ರಾಜ್ಯದಲ್ಲಿ ನಾವು ಕನಿಷ್ಠ 20 ಸ್ಥಾನ ಗೆಲ್ತೇವೆ, ಸಂಸತ್ ಚುನಾವಣೆಯಲ್ಲಿ ಸೋಲುವ ಭಯ ಬಂದಿದೆ, ಅದಕ್ಕೆ ಆಪರೇಷನ್ ಮಾತು ಆಡ್ತಾ ಇದ್ದಾರೆ, ನರೇಂದ್ರ ಮೋದಿಗೆ ಗೆಲ್ಲುವ ಭರವಸೆ ಇಲ್ಲ ಅಂತ ಏಕನಾಥ್ ಶಿಂದೆಗೆ ತಿರುಗೇಟನ್ನು ನೀಡಿದ್ದಾರೆ. ಏನು ಏಕನಾಥ್ ಶಿಂದೆ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳಲಿ, ಅವರ ಸರ್ಕಾರ ಇರೋದೇ ಡೌಟ್ ಇದೆ, ಲೋಕಸಭಾ ಚುನಾವಣೆಯ ಬಳಿಕ ಸರ್ಕಾರ ಉಳಿಸಿಕೊಳ್ಳಲಿ. ಉದ್ಧವ್ ಠಾಕ್ರೆ ಬಗ್ಗೆ ಮೋದಿ ಮಾತನಾಡಿದ್ರು, ಶಿವಸೇನೆ ಶಾಸಕರು ವಾಪಸ್ ಹೋಗ್ತಾ ಇದ್ದಾರೆ, ಶಿಂದೆ ಮಾಡೆಲ್ ಇಲ್ಲಿ ಇಲ್ಲ, ಮಹಾರಾಷ್ಟ್ರ ಸರ್ಕಾರ ತನ್ನ ಬಲವನ್ನು ಕಳೆದುಕೊಳ್ತದೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ.